ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ಈಗಂತೂ ದಿನ ಮಳೆ ಬರ್ತಾ ಇದೆ, ಚಳಿಯಾದ ವಾತಾವರಣ. ಇಂಥ ಟೈಮ್ನಲ್ಲಿ ಬಿಸಿ ಬಿಸಿಯಾಗಿ ಅನ್ನ ಮಾಡಿಕೊಂಡು ಅದಕ್ಕೆ ಈ ಪಾಲಕ್ ಸೊಪ್ಪಿನ ಸಾರು ಮಾಡಿ ಮೇಲೊಂದಿಷ್ಟು ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಊಟ ಮಾಡ್ತಾಯಿದ್ರೆ ಆರೋಗ್ಯಕ್ಕೆ ಆರೋಗ್ಯವಾಗೂ ಇರುತ್ತೆ. ಬಿಸಿ ಬಿಸಿ ಊಟ ಮಾಡೋದ್ರಿಂದ ಏನೋ ಒಂಥರ ಚಳಿಗೆ ಹಿತವಾಗಿ ಕೂಡ ಇರುತ್ತೆ. ಸಾಂಬಾರು ಕೂಡ ಅಷ್ಟೇ ಚೆನ್ನಾಗಾಗುತ್ತೆ. ಇದು ನೀವು ಒಂದು ಸರಿ ಟ್ರೈ ಮಾಡಿ. ಇದು ತುಂಬ ಸಿಂಪಲ್ ರೆಸಿಪಿ, ನಿಮಗೆ ನೋಡೋಕ್ಕೆ ಮೊಸಪ್ಪು ಥರ ಕಾಣ್ಬೋದು, ಆದರೆ ಈ ಪಾಲಕ್ ಸೊಪ್ಪಿನ ಸಾರಂತೂ ಅದ್ಭುತವಾಗಿರುತ್ತೆ. ಬನ್ನಿ, ಇದಕ್ಕೆ ಏನೇನು ಪದಾರ್ಥಗಳು ಬೇಕು, ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ನಾನು ಇಲ್ಲೊಂದು ಪ್ಯಾನ್ನ ಬಿಸಿಗಿಟ್ಟು ಅದಕ್ಕೆ ಸುಮಾರು 1 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯ್ತಾ ಇದ್ದಂಗೆ ಇದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಹೆಸರುಬೇಳೆನ ತೊಳೆದು 1-5 ನಿಮಿಷ ಆ ಪೂರ್ತಿ ನೀರೆಲ್ಲ ಸೋರ್ಕೊಳ್ಳೋ ರೀತಿ ಇಟ್ಟಿದ್ದೀನಿ. ಇದನ್ನು ಹುರ್ಕೋಬೇಕಾಗತ್ತೆ. ಹೆಸರುಬೇಳೆನ ಡೈರೆಕ್ಟಾಗಿ ಕೂಡ ಹುರ್ಕೋಬೋದು, ಆದರೆ ಹೆಸರುಬೇಳೆಗೆ ಹುಳ ಎಲ್ಲ ಆಗಬಾರ್ದು ಅಂತ ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರೆ, ಹಾಗೆ ಧೂಳಿರುತ್ತೆ. ಆ ರೀತಿ ಡೈರೆಕ್ಟಾಗಿ ಉಪಯೋಗಿಸೋದು ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ಅದನ್ನು ಜಸ್ಟ್ ಹಾಗೆ ನೀರಿನಲ್ಲಿ ತೊಳೆದು ಬಿಟ್ಟು ಈ ರೀತಿ ಸೋರಾಕ್ಬಿಟ್ರೆ ಬಿಡಿಬಿಡಿಯಾಗೂ ಇರುತ್ತೆ, ನೀರೆಲ್ಲ ಪೂರ್ತಿ ಹೊರಟೋಗುತ್ತೆ. ಇದನ್ನು ನಾವು ಕೆಂಪಿಗೆ ಹುರ್ಕೋಬೇಕಾಗತ್ತೆ, ಅಂದರೆ ಅದು ಒಂದು ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಹೆಸರುಬೇಳೆನ ಹುರ್ಕೋಬೇಕಾಗತ್ತೆ. ಈ ರೀತಿ ಉರಿಯೋದ್ರಿಂದನೇ ನಿಮಗೆ ಸಾರಿಗೆ ಒಂದು ರೀತಿ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇದು ಒಂದು 1/2 ಫ್ರೈ ಆಗ್ತಾ ಇದ್ದಂಗೆ. ಇದ್ರ ಜೊತೆಗೇ ನಾನಿಲ್ಲಿ 1 ಈರುಳ್ಳಿ, 7-8 ಹಸಿಮೆಣ್ಸಿನ್ಕಾಯಿ ಅಥವಾ ನಿಮ್ಮ ಖಾರಕ್ಕೆ ಹೇಗೆ ಬೇಕೋ ಹಾಗೆ ಮೆಣಸಿನ್ಕಾಯಿ, ಮತ್ತು 1-15 ಇಲ್ಕಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಈ ಏನು ನಾವು ಹೆಸರುಬೇಳೆ ಹುರ್ಕೋತಾ ಇದ್ದೀವಿ ನೋಡಿ, ಅದರೊಟ್ಟಿಗೆನೇ ಈ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿನ ಕೂಡ ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು. ಇಷ್ಟು ಹುರ್ಕೊಳ್ಳೋ ಅಷ್ಟರಲ್ಲಿ ಹೆಸರುಬೇಳೆ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ, ಇಲ್ಲಿ ನೋಡ್ತಾ ಇದ್ರಲ್ಲ, ಇಷ್ಟಾದರೆ ಸಾಕು. ಈಗ ಇದಕ್ಕೆ ಬಿಸಿ ನೀರನ್ನ ಸೇರಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ತಣ್ಣೀರನ್ನ ಹಾಕ್ಕೋಬೇಡಿ. ತಣ್ಣೀರನ್ನ ಹಾಕ್ಕೊಂಡ್ಬಿಟ್ರೆ ಬೇಳೆ ನಿಮಗೆ ಸರಿಯಾಗಿ ಬೇಯೋದಿಲ್ಲ. ಮತ್ತು ಇನ್ನೊಂದೇನೆಂದರೆ ಇದನ್ನು ನೀವು ಓಪನ್ ಪ್ಯಾನ್ನಲ್ಲೇ ಮಾಡ್ಕೋಬೇಕು. ಅಂದರೆ ಇವಾಗ ಇದೆಲ್ಲ ಹುರ್ಕೊಂಡ್ಬಿಟ್ಟು ಸೊಪ್ಪು ಹಾಕಿ ಕುಕ್ಕರಲ್ಲಿ ಕೂಗಿಸ್ಕೊಂಡ್ಬಿಡೋಣ ಅಂತ ಅನ್ಕೋಬೇಡಿ. ಆ ರೀತಿ ಮಾಡಿಕೊಂಡ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಈಗ 1-5 ನಿಮಿಷ ಬಿಟ್ಬಿಟ್ರೆ ಸಾಕು, ಹೆಸರುಬೇಳೆ ತುಂಬ ಬೇಗನೆ ಬೆಂದೋಗ್ಬಿಡುತ್ತೆ. ಯಾಕಂದರೆ ನಾವು ಆಗಲೇ ಹುರಿದಿದ್ದೀವಲ್ಲ, ಹಾಗಾಗಿ ಹೆಸರುಬೇಳೆ 80% ಬೆಂದಿದೆ ಅಂತ ನಿಮ್ಗೆ ಅನ್ನಿಸ್ದಾಗ ಇದಕ್ಕೆ ನಾವು ಸೊಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಮೇಯ್ನಾಗಿ ಇದಕ್ಕೆ ಪಾಲಕ್ ಸೊಪ್ಪನ್ನೇ ತೊಗೊಂಡಿರೋದು. ಪಾಲಕ್ ಸೊಪ್ಪು ಜೊತೆಗೆ ಬೇಕಿದ್ರೆ ನೀವು 2-3 ಕಡ್ಡಿಯಷ್ಟು, ನೆನಪಿರಲಿ, 2-3 ಕಡ್ಡಿಯಷ್ಟು ಸಬ್ಬಸಿಗೆ ಸೊಪ್ಪನ್ನು ಸೇರಿಸ್ಕೋಬೋದು. ಸೇರಿಸ್ಕೊಳ್ಳದೇ ಇದ್ದರೂ ಕೂಡ ಪರವಾಗಿಲ್ಲ. ಯಾವುದೇ ಕಾರಣಕ್ಕೂ ಸಬ್ಬಸಿಗೆ ಸೊಪ್ಪನ್ನು ಜಾಸ್ತಿ ಹಾಕ್ಕೋಬೇಡಿ, ಅದರದೇ ಫ್ಲೇವರು ಡಾಮಿನೇಟ್ ಆಗಿಬಿಡುತ್ತೆ. ಜೊತೆಗೆ 1 ಟೊಮೆಟೋನ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ. ಟೊಮೆಟೊ ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಟೊಮೆಟೊ ಇಲ್ಲಾಂದರೂ ಕೂಡ ನೀವು ಈ ಸಾರನ್ನು ಮಾಡ್ಕೋಬೋದು. ಈಗ ಏನು ಪಾಲಕ್ ಬೇಯೋದಕ್ಕೆ 1-5 ನಿಮಿಷ ಹಿಡಿಯುತ್ತಷ್ಟೇ, ಅದಕ್ಕಿಂತ ಜಾಸ್ತಿ ಏನಾಗಲ್ಲ. ಹಾಗಾಗಿನೇ ನಾನು ಹೇಳಿದ್ದು ಹೆಸರುಬೇಳೆನ 80% ಮೊದಲೇ ಬೇಯಿಸ್ಕೋಬೇಕು ಅಂತ. ಈಗ ಇದರೊಟ್ಟಿಗೆ ಸೊಪ್ಪನ್ನು ಕೂಡ ಬೇಯಿಸ್ಕೋಬೇಕು. ಈಗ ನೀವು ಈ ಹಂತದಲ್ಲಿ ನೀರೇನಾದರೂ ಕಮ್ಮಿ ಇದೆ ಅಂತ ಅನಿಸಿದ್ರೆ ಇದಕ್ಕೆ ನೀವು ಒಂದು ಸ್ವಲ್ಪ ಬಿಸಿ ನೀರನ್ನ ಸೇರಿಸ್ಕೋಬೋದು. ನಾವು ಇದನ್ನು ರುಬ್ಬೋದ್ರಿಂದ ಮುಂದಕ್ಕೆ ಆಗಬೇಕಿದ್ರೆ ನೀವು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಮುಂಚೆನೇ ಜಾಸ್ತಿ ನೀರನ್ನು ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ಈಗ ನೋಡಿ, 1-5 ನಿಮಿಷ ಬೇಯಿಸಿದ್ದೀನಿ, ಎಲ್ಲ ಅದು ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಟು ರುಬ್ಕೋಬೇಕು. ಅದು ರುಬ್ಕೊಳ್ಳೋದಕ್ಕೂ ಮುಂಚೆ ನಾನಿಲ್ಲಿ 1 ಟೇಬಲ್ಸ್ಪೂನಷ್ಟು ತೆಂಗಿನಕಾಯಿನ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋತಾ ಇದ್ದೀನಿ. ತುರಿದಿರೋದಿದ್ದರೆ ಅದನ್ನು ಹಾಗೆ ಡೈರೆಕ್ಟಾಗಿ ಹಾಕ್ಕೋಬೋದು. ಹಾಕ್ಕೊಂಡು ಈಗೇನು ನಾವು ಸೊಪ್ಪು ಎಲ್ಲ ಬೇಯಿಸ್ಕೊಂಡಿದ್ವಿ ಅದನ್ನು ಇದ್ರ ಜೊತೆಗೆ ಸೇರಿಸ್ಕೊಂಡು ರುಬ್ಕೋಬೇಕಾಗತ್ತೆ. ಕೆಲವರಿಗೆ ತುಂಬ ನುಣ್ಣಗಿಷ್ಟ ಅಂಥವರು ನುಣ್ಣಗೆ ಬೇಕಿದ್ರು ಇದನ್ನು ಗ್ರೈಂಡ್ ಮಾಡ್ಕೋಬೋದು. ಇಲ್ಲ, ನಮಗೆ ಸ್ವಲ್ಪ ತರ್ತರಿಯಾಗಿರಲಿ, ಅಷ್ಟು ಫೈನ್ ಪೇಸ್ಟ್ ಬೇಡ ಅನ್ನೋರು ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೋದು. ಅದು ನಿಮ್ಮ ಚಾಯ್ಸಿಗೆ ಬಿಟ್ಟಿದ್ದು, ನಿಮ್ಗೆ ಹೇಗೆ ಇಷ್ಟನೋ ಹಾಗೆ. ನನಗೆ ಸ್ವಲ್ಪ ತರ್ತರಿಯಾಗಿ ಇಷ್ಟ, ಹಾಗಾಗಿ ನಾನಿಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಕನ್ಸಿಸ್ಟೆನ್ಸಿ, ಈ ಕನ್ಸಿಸ್ಟೆನ್ಸಿನಲ್ಲಿ ರುಬ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಮಾಡ್ಕೋಬೇಕಲ್ಲ, ಅದಕ್ಕೆ 1 ಪಾತ್ರೆಯನ್ನು ಬಿಸಿಗಿಟ್ಟು
ಎಣ್ಣೆ ಕಾಯಿಸ್ಕೋಬೇಕು. ಸಾಸಿವೆ ಈರುಳ್ಳಿ ಎಲ್ಲ ಹಾಕಿರೋದು ವಿಡಿಯೋ ಕ್ಲಿಪ್ಪಿಂಗು ಡಿಲೀಟ್ ಆಗಿಬಿಟ್ಟಿದೆ, ದಯವಿಟ್ಟು ಕ್ಷಮಿಸಿ. ಈಗ ಈರುಳ್ಳಿ, ಕರಿಬೇವು ಎಲ್ಲ ಹಾಕ್ಕೊಂಡು ನಾವು ಹೇಗೆ ಒಗ್ಗರಣೆ ಮಾಡ್ಕೋತೀವಿ ನೋಡಿ, ಅದೇ ರೀತಿ ಇದನ್ನು ಕೂಡ ಒಂದು ಒಗ್ಗರಣೆನ ರೆಡಿ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಇದಕ್ಕೆ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ದೀವಿ ನೋಡಿ, ಅದನ್ನು ಸೇರಿಸ್ಕೋಬೇಕು. ನೀವು ನೋಡ್ತಾ ಇದ್ರೆ ಇದೇನಪ್ಪ ಮೊಸಪ್ಪು ಥರನೇ ಇದೆ, ಏನು ಹೊಸ ರೆಸಿಪಿ ಅಂತ ಅನ್ಕೋಬೋದಲ್ವಾ, ಆದರೆ ಮಾಡಿ ನೋಡಿ ಡಿಫ್ರೆಂಟಾಗೇ ಇರುತ್ತೆ, ನಿಮಗೆ ಟೇಸ್ಟ್ ಕೂಡ ಬೇರೆ ಬರುತ್ತೆ. ನೋಡೋದಕ್ಕೆ ಮಾತ್ರ ಇದು ಮೊಸಪ್ಪು ಅಂತ ಅನ್ನಿಸ್ಬೋದು, ಆದರೆ ಸಾಂಬಾರು ನಿಮಗೆ ಡಿಫ್ರೆಂಟಾಗಿರುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಉಪ್ಪನ್ನು ಹಾಕ್ಕೊಂಡು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಯಾಕಂದರೆ ಹೆಸರುಬೇಳೆ, ಸೊಪ್ಪು ಎಲ್ಲ ಮುಂಚೆನೇ ಬೆಂದಿರೋದ್ರಿಂದ ತುಂಬ ಬೇಯಿಸ್ಕೊಳ್ಳೋ ಅವಶ್ಯಕತೆ ಕೂಡ ಏನಿಲ್ಲ. ಒಂದು ಕುದಿಯಷ್ಟು ಇದು ಕುದ್ದರೆ ಸಾಕಾಗುತ್ತೆ. ಹಾಗೆಯೇ ಇದು ಮುದ್ದೆ ಜೊತೆ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಜೊತೆಗೊಂದು ಹಪ್ಪಳನೋ ಅಥವಾ ಏನಾದರೂ ಪಲ್ಯನೋ ಮಾಡ್ಕೊಂಡ್ಬಿಟ್ರಂತೂ ಸಖತ್ತಾಗಿರುತ್ತೆ. ಅನ್ನಕ್ಕೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಬೇಗ ಈಗ ಒಂದು ಕುದಿ ಬರ್ತಾ ಇದ್ದಂಗೆ ಪಾಲಕ್ ಸೊಪ್ಪಿನ ಸಾರು ರೆಡಿನೇ ಆಗೋಗ್ಬಿಡ್ತು. ಅದರಲ್ಲೂ ಸೊಪ್ಪನ್ನು ತಿನ್ನೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ವಾರದಲ್ಲಿ 1-2 ಸರಿ ಆದರೂ ಸೊಪ್ಪನ್ನು ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ. ಈ ರೀತಿ ಸಾರುಗಳನ್ನ ಮಾಡಿಕೊಂಡಾಗ ಎಷ್ಟು ಚೆನ್ನಾಗಿರುತ್ತಲ್ಲ. ನೀವು ಈ ಸಾರನ್ನ ಮನೆಯಲ್ಲೊಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಖಂಡಿತ ಕಮೆಂಟ್ ಮೂಲಕ ತಿಳಿಸ್ತೀರಲ್ವಾ. ಇದೇ ರೀತಿ ಬೇರೆ ಯಾವುದಾದ್ರೂ ಸಾಂಬಾರುಗಳು ಬೇಕಿದ್ರೆ ನಂಗೆ ಖಂಡಿತ ತಿಳಿಸಿ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರೆಯದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.